ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಎರಡೆರಡು ಭರ್ಜರಿ ಗುಡ್ ನ್ಯೂಸ್ ಬಂದಿದವ ಆ ಒಂದು ಬರ್ಜರಿ ಗುಡ್ ನ್ಯೂಸ್ ಅನ್ನ ಕೇಳಿಸ್ಕೊಂಡ್ರೆ ಅಂತಂದರೆ ಖಂಡಿತ ಶಾಕ್ ಆಗ್ತೀರಾ ಯಾಕಂತಂದ್ರೆ ಇದು ಒಂದು ಮೊದಲನೆಯ ಬಾರಿಗೆ ಬಂದಿರುವಂತಹ ಒಂದು ಬರ್ಜರಿ ಗುಡ್ ನ್ಯೂಸ್ಗಳು ಇದಾಗೆ ಇದಾವೆ ಈ ಒಂದು ಚಿಕ್ಕ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೇನೆ ಈ ಎರಡೂ ಬರ್ಜರಿ ಗುಡ್ ನ್ಯೂಸ್ ಇವೆರಡೂ ಕೂಡ ನಿಮ್ಮ ಒಂದು ಗ್ಯಾರಂಟಿ ಸರ್ಕಾರ ಕೊಟ್ಟಿರುವಂತಹ ಬರ್ಜರಿ ಗುಡ್ ನ್ಯೂಸ್ ಆಗಿದೆ ನಿಮ್ಮ ಒಂದು ಗೃಹಲಕ್ಷ್ಮಿ ಹಣದಲ್ಲಿ ಇದೊಂದು ಬರ್ಜರಿ ಬದಲಾವಣೆ ಅಂತಲೇ ಹೇಳ್ಬೋದು ಹಾಗಾದ್ರೆ ಬನ್ನಿ ಈ ಒಂದು ಭರ್ಜರಿ ಬದಲಾವಣೆ ಹಾಗೂ ಬರ್ಜರಿ ಗುಡ್ ನ್ಯೂಸ್ಗಳು ಏನು ಎಂಬುದನ್ನು ನಾನು ನಿಮಗೆ ಈ ಒಂದು ಚಿಕ್ಕ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ವೀಕ್ಷಕ ಈ ವಿಡಿಯೋ ತುಂಬನೇ ಇಂಪಾರ್ಟೆಂಟ್ ಆಗಿರುತ್ತೆ ಈ ವಿಡಿಯೋನ ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಹಾಗೂ ನಿಮಗೆ ಏನೇ ಡೌಟ್ ಇದ್ರೂ ಕೆಳಗಡೆ ಬಾಕ್ಸ್ ಬಾಕ್ಸ್ನಲ್ಲಿ ಕಾಮೆಂಟ್ ಕೂಡ ಮಾಡಿ ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸು ಮತ್ತು ನಿಮ್ಮ ರಿಲೇಷನ್ಸ್ನಲ್ಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಸಮಸ್ಯೆಗಳು ಏನಾದರೂ ಉಂಟಾಗ್ತಾ ಇದ್ರೆ ನಿಮಗೆ ಕೆಳಗಡೆ ಕಾಮೆಂಟ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೇನೆ ಮತ್ತೆ ಈ ಒಂದು ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬಂದಿದೆ ಅಂತಂದರೆ ಅದನ್ನು ಕೂಡ ಕೆಳಗಡೆ ಕಾಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತೇನೆ ಹಾಗೆ ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ನೋಡಿ ಕಳೆದ ಎರಡರಿಂದ ಮೂರು ತಿಂಗಳೂ ಯಾವುದೇ ರೀತಿ ಹಣ ಬಂದಿದ್ದಿಲ್ಲ ಆದರೆ ಮೊನ್ನೆ ಎರಡು ಸಾವಿರ ರೂಪಾಯಿ ಹಣ ಮತ್ತು ನಿನ್ನೆ ಎರಡು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗಿದೆ ಯಾರಿಗೆ ಇನ್ನೂ ಕೂಡ ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗಿಲ್ಲ ಸೊ ಅವ್ರಿಗೂ ಕೂಡ ಒಂದು ಅಪ್ಡೇಟ್ ಬಂದಿದೆ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ತಾನೆ ಬನ್ನಿ ನೋಡಿ ಮೊದಲನೆಯದಾಗಿ ಬಂದಿರುವಂತಹ ಈ ಬದಲಾವಣೆ ಹಾಗೂ ಭರ್ಜರಿ ಕೋಡ್ ನ್ಯೂಸ್ ಬಗ್ಗೆ ಇವಾಗ ಫಸ್ಟ್ ತಿಳ್ಕೊಳ್ಳೋಣ ಬನ್ನಿ ನೋಡಿ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆದಂತಹ ಕಾರಣ ಈ ವಿಡಿಯೋನ ಪ್ರತಿಯೊಬ್ಬ ವೀಕ್ಷಕರು ಕೂಡ ಕೊನೆವರೆಗೂ ನೋಡಿ ಹಾಗೂ ವೀಕ್ಷಕರೇ ನೋಡಿ ನೀವೇನಾದ್ರೂ ಮೊದಲನೇ ಬಾರ್ಗ್ರಾಮ್ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಒಂದು ಬೆಲ್ ಐಕಾನ್ ಕಾಣುತ್ತೆ ಅದನ್ನ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋನ ಎಲ್ಲರಿಗೂ ಕೂಡ ತಕ್ಷಣ ಶೇರ್ ಮಾಡಿ ನೋಡಿ ನಾವು ನಿಮಗೆ ಜನ್ಯೂನ್ ಇನ್ಫಾರ್ಮೇಷನ್ ಮಾತ್ರ ಕೊಡೋದು ಯಾವುದೇ ರೀತಿ ನಿಮಗೆ ಡಿಸ್ಟರ್ಬ್ ಆಗುವಂತಹ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಿಲ್ಲ ನೋಡಿ ನೀವು ಇನ್ನೂ ಈ ವಿಡಿಯೋಕ್ಕೆ ಲೈಕ್ ಮಾಡಿಲ್ಲ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ತಪ್ಪದೇ ಲೈಕ್ ಮಾಡಿ ಹೌದು ಕೇವಲ ಐನೂರು ಲೈಕ್ ಗಳನ್ನು ಮಾತ್ರ ನಿಮ್ಮಿಂದ ಕೇಳ್ತಾ ಇದ್ದೇನೆ ಮಾಡಿದ್ರೆ ಖಂಡಿತ ಹಾಗೆ ಆಗುತ್ತೆ ಇನ್ನೂ ಜಾಸ್ತಿ ಅಟ್ಲೀಸ್ ಫೈವ್ ಹಂಡ್ರೆಡ್ ಲೈಕ್ಸ್ ಟಾರ್ಗೆಟ್ ಅನ್ನು ನೀವು ರೀಚ್ ಮಾಡಿ ಸಾಕು ಓಕೆ ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ನೋಡಿ ಈ ಒಂದು ಬದಲಾವಣೆ ಏನಂತಂದ್ರೆ ಈ ಒಂದು ಬದಲಾವಣೆಯನ್ನು ಕೇಳಿದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ ಹೌದಾ ಅಂತ ನಿಮ್ಮ ಮನಸ್ಸಿನಲ್ಲಿ ಒಂದು ಭಾವನೆ ಉಂಟಾಗುತ್ತೆ ಸೊ ಅದ್ರ ಬಗ್ಗೆ ತಿಳಿಸಿಕೊಡ್ತಾನೆ ಅದಕ್ಕಿಂತ ಮೊದಲು ಬಂದಿರುವಂತಹ ಈ ಎರಡು ಭರ್ಜರಿ ಗುಡ್ ನ್ಯೂಸ್ನ ತಿಳಿಸಿಕೊಡ್ತಾನೆ ನೋಡಿ ನೋಡಿ ಮೊದಲನೆಯ ಒಂದು ಭರ್ಜರಿ ಗುಡ್ ನ್ಯೂಸ್ ಏನಂತಂದರೆ ನೋಡಿ ಈ ಒಂದು ಅನ್ನಭಾಗ್ಯ ಯೋಜನೆಯ ಹಣ ಹಾಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ಒಂದೇ ಬಾರಿಗೆ ಒಟ್ಟೊಟ್ಟಿಗೆ ನಿಮ್ಮ ಖಾತೆಗಳಿಗೆ ಜಮೆ ಆಗ್ತಾ ಇದೆ ಸ್ನೇಹಿತರೆ ಇದು ಅಫ್ ಟು ಈ ಒಂದು ವಾರದಲ್ಲೂ ಕೂಡ ನಿಮ್ಮ ಖಾತೆಗಳಿಗೆ ಈ ಹಣ ಅನ್ನೋದು ಜಮೆ ಆಗುತ್ತೆ ಸ್ನೇಹಿತರೆ ಯಾರ್ಯಾರಿಗೆ ಇನ್ನೂ ಕೂಡ ಸರ್ ನಮಗೆ ಎಲ್ಲರಿಗೂ ಕೂಡ ಬರ್ತಾ ಇದೆ ಹಣ ನಮಗೇನು ಬರ್ತಾ ಇಲ್ಲ ಅಂತ ವೇಟ್ ಮಾಡ್ತಾ ಇದ್ದರಲ್ಲ ಸೊ ನಿಮಗೆಲ್ಲರಿಗೂ ಕೂಡ ಈ ಬರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ನೋಡಿ ನಿಮ್ಮ ಖಾತೆಗಳಿಗೆ ಹಣ ಅನ್ನೋದು ಜಮೆ ಆಗೇ ಆಗುತ್ತೆ ಅದು ಇದೇ ವಾರದಲ್ಲಿನೇ ನಿಮ್ಮ ಖಾತೆಗಳಿಗೆ ಅನ್ನಭಾಗ್ಯ ಪ್ಲಸ್ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಈ ಎರಡೂ ಒಂದು ಗ್ಯಾರಂಟಿಗಳ ಹಣ ಒಂದೇ ಬಾರಿಗೆ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಸ್ನೇಹಿತರೆ ಮತ್ತು ಇವಾಗ ಬನ್ನಿ ಈ ಒಂದು ಎರಡನೆಯ ಒಂದು ಬರ್ಜರಿ ಗುಡ್ ನ್ಯೂಸ್ ಏನಂತ ತಿಳಿಸಿಕೊಡ್ತಾನೆ ನೋಡಿ ಸಾಕಷ್ಟು ಜನ ಮಹಿಳೆಯರು ಹಣ ಇವತ್ ಬರುತ್ತೆ ನಾಳೆ ಬರುತ್ತೆ ಅಂತಾನೆ ವೇಟ್ ಮಾಡ್ತಾನೆ ಇದ್ರು ಆದ್ರೆ ಕೊನೆಗೂ ಕೂಡ ಅವ್ರಿಗೆ ಈ ಒಂದು ದಸರಾ ಹಬ್ಬಕ್ಕೆ ಅವರ ಖಾತೆಗಳಿಗೆ ಹಣ ಜಮೆ ಆಯ್ತು ಕೆಲವೊಬ್ಬರಿಗೆ ಆಗಿಲ್ಲ ಕೂಡ ಸೊ ಅಂತವರಿಗೆ ಗುಡ್ ನ್ಯೂಸ್ ಅಂತಂದ್ರೆ ಓಂ ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿ ಪಂಡಿತ್ ಶ್ರೀಕಾಂತ್ ಆಚಾರ್ಯ ಇವರು ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರು ಕೂಡ ಫೋನಿನ ಮುಖಾಂತರ ಶಾಶ್ವತವಾಗಿ ಪರಿಹಾರವನ್ನ ನೀಡ್ತಾರೆ ಕೇವಲ ಕೆಲವೇ ಕ್ಷಣಗಳಲ್ಲಿ ಶಾಶ್ವತ ಪರಿಹಾರ ಅನ್ನೋದಾದ್ರೆ ನಿಮಗೆ ನೀಡ್ತಾರೆ ನೀವೇನಾದ್ರೂ ಬೇರೆ ಕಡೆ ಹೋಗಿದ್ರೆ ಅಲ್ಲೂ ಕೂಡ ನಿಮಗೆ ಸರಿಯಾದಂತಹ ಪರಿಹಾರ ನಿಮ್ಗೆ ಸಿಕ್ಕಿಲ್ಲ ಅಂತ ಒಂದ್ಸರಿ ನೀವು ಕಾಂಟ್ಯಾಕ್ಟ್ ಮಾಡಿ ನೋಡಿ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇದಲ್ಲ ಈ ನಂಬರ್ ಅವರದಾಗಿರುತ್ತೆ ಕರೆ ಮಾಡಬಹುದಾಗಿರುತ್ತೆ ಎಲ್ಲೂ ಕೂಡ ಓಡಾಡುವಂತಹ ಅವಶ್ಯಕತೆ ಇಲ್ಲ ಸೊ ಇದರಿಂದ ನಿಮಗೆ ಒಂದು ಶಾಶ್ವತ ಪರಿಹಾರ ಸಿಗುತ್ತೆ ಕೆಳಗಡೆ ಅವರ ನಂಬರ್ ಇದೆ ನೋಡಿ ಯಾರ್ಯಾರಿಗೆ ಇದುವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ವೋ ಅಂತವರಿಗೆ ನೋಡಿ ಅವರಿಗೆ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಹಣವನ್ನು ಜಮೆ ಮಾಡಲಾಗುತ್ತದೆ ಎಂಬ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದನ್ನ ಖಂಡಿತ ನಾವು ಜಮೆ ಮಾಡ್ತೇವೆ ಅಂತಾನೆ ಒಂದು ಆದೇಶವನ್ನು ಕೊಟ್ಟಿರುವಂತದ್ದು ಸೊ ಈ ಒಂದು ಗ್ಯಾರಂಟಿಯನ್ನು ಅವರು ಕೊಟ್ಟಿರುವ ಇಲ್ಲಿ ಒಂದು ಬರ್ಜರಿ ಗುಡ್ ನ್ಯೂಸ್ ಯಾಕಂತಂದ್ರೆ ಅವ್ರಿಗೆ ಯಾವತ್ತೂ ಕೂಡ ತಿಳಿಸ್ತಾ ಇರಲಿಲ್ಲ ನಾವು ಹಣವನ್ನು ಅವ್ರಿಗೆ ಹಾಕ್ತವೆ ಇವರಿಗೆ ಹಾಕ್ತವೆ ಅಂತ ಆದ್ರೆ ಇವರು ಹೇಳಿದರೆ ನೋಡಿ ಯಾರಿಗೆ ಹಣವನ್ನು ಹಾಕಿಲ್ಲ ಸೊ ಎಲ್ಲರಿಗೂ ಕೂಡ ಹಣ ಹಾಕಿದ್ದಾರೆ ಆದರೆ ಯಾರಿಗೆ ಹಣ ಹೋಗಿಲ್ಲ ಅಂಥವರಿಗೆ ನಾವು ಹಣವನ್ನು ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಅವರ ಖಾತೆಗಳಿಗೆ ಜಮೆ ಮಾಡ್ತವೆ ಅಂತ ಒಂದು ಮಾಹಿತಿಯನ್ನು ಕೂಡ ಅವರು ಕೊಟ್ಟಿರುವಂಥದ್ದು ಸ್ನೇಹಿತರೆ ಇವಾಗ ನೆಕ್ಸ್ಟ್ ಒಂದು ಅಪ್ಡೇಟ್ ಏನಂತ ತಿಳಿಸಿಕೊಡ್ತಾನೆ ಬನ್ನಿ ನೋಡಿ ನೆಕ್ಸ್ಟ್ ಏನಂತಂದ್ರೆ ಬದಲಾವಣೆ ಹೌದು ನಿಮ್ಮ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸ್ವಲ್ಪ ಕೊಂಚ ಬದಲಾವಣೆ ಅನ್ನೋದಾದರೆ ಆಗಿದೆ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡ್ತಾನೆ ನೋಡಿ ಈ ಗೃಹಲಕ್ಷ್ಮಿ ಯೋಜನೆಯ ಸ್ಟಾರ್ಟ್ ಆಗಿಬಿಟ್ಟು ಇವಾಗ ಒಂದು ವರ್ಷದ ಮೇಲ್ಪಟ್ಟಾಯಿತು ಆದರೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆ ಕರ್ನಾಟಕದಲ್ಲಿನೇ ಅತ್ಯಂತ ದೊಡ್ಡ ಯೋಜನೆ ಹಾಗೂ ಅತ್ಯಂತ ಜನಪ್ರಿಯತೆಯನ್ನು ಗಳಿಸಿರುವಂತಹ ಯೋಜನೆ ಈ ಯೋಜನೆ ಬಗ್ಗೆ ಮಾಹಿತಿ ನಾನು ನಿಮಗೆ ನೀಡುವಂತಹ ಅವಶ್ಯಕತೆ ಇಲ್ಲ ಯಾಕಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಇದೊಂದು ಎಂಥ ಯೋಜನೆ ಅಂತ ಆದರೆ ಈ ಯೋಜನೆಯಲ್ಲಿ ಸ್ವಲ್ಪ ಬದಲಾವಣೆಯಾಗಿದೆ ಈ ಬದಲಾವಣೆಯನ್ನು ನಾನು ನಿಮಗೆ ತಿಳಿಸುವಂತಹ ಕೆಲಸವನ್ನು ಮಾಡಲೇಬೇಕಾಗುತ್ತೆ ಯಾಕಂದರೆ ಅದೇ ನಮ್ಮ ಕೆಲಸ ಸೊ ಅದೇನಂತ ತಿಳಿಸಿಕೊಡ್ತೇನೆ ನೋಡಿ ನೋಡಿ ಏನು ಬದಲಾವಣೆ ಕಂಡಿದೆ ಅಂತಂದರೆ ನೀವೆಲ್ಲರೂ ಕೂಡ ಗಮನಿಸ್ಬೋದು ಏನು ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಹಣ ನಿಮ್ಮ ಖಾತೆಗಳಿಗೆ ಬರಬೇಕಾಗಿತ್ತಲ್ವಾ ಈ ಹಣ ಪ್ರತಿ ತಿಂಗಳು ಕೂಡ ನಿಮ್ಮ ಖಾತೆಗಳಿಗೆ ಒಂದರಿಂದ ಒಂಬತ್ತನೆಯ ಕಂತಿನ ಹಣದವರೆಗೂ ಕೂಡ ಸತತವಾಗಿ ಯಾವುದೇ ರೀತಿ ಅಡೆತಡೆ ಇಲ್ಲದೆ ನಿಮ್ಮ ಖಾತೆಗಳಿಗೆ ಜಮೆ ಆಯಿತು ಇಲ್ಲಿ ಹತ್ತನೆಯ ಕಂತಿನ ಹಣದವರೆಗೂ ಕೂಡ ಜಮೆ ಆಯಿತು ಅಂತಲೇ ಹೇಳ್ಬೋದು ಸ್ವಲ್ಪ ಹತ್ತನೆಯ ಕಂತಿನ ಹಣ ಡೀಲ್ ಆಯಿತು ಅಷ್ಟೇ ಆಮೇಲೆ ಅಂತೂ ಈ ಹನ್ನೊಂದನೆಯ ಕಂತಿನ ಹಣದಿಂದ ನಿಮ್ಮ ಖಾತೆಗಳಿಗೆ ಈ ಹಣ ಅನ್ನೋದು ಸರಿಯಾಗಿ ಜಮೆ ಆಗದೆ ಇಲ್ಲ ಸೊ ಯಾಕೆ ಜಮೆ ಆಗಲಿಲ್ಲ ಅಂತ ನೋಡಿದಾಗ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಹೇಳ್ತಾ ಇದ್ರು ಇಲ್ಲಿ ಸರಿಯಾದಂತಹ ಒಂದು ಹಣ ಜಮೆ ಮಾಡಲಿಕ್ಕೆ ತಾಂತ್ರಿಕ ದೋಷ ಉಂಟಾಗ್ತಾ ಇದೆ ಅಂತಂದರೆ ಸರ್ವರ್ ಬ್ಯುಸಿ ಬರ್ತಾ ಇದೆ ಅಂತ ಅವರು ಇಲ್ಲಿವರೆಗೂ ಕೂಡ ಮಾಹಿತಿಯನ್ನು ಕೊಟ್ಟರು 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 ಆದ್ರೆ ನಿಮ್ಗೆ ಇನ್ನೂ ಒಂದು ಕಂತಿನ ಹಣ ಬರಬೇಕು ಅದು ನಿಮ್ಮ ತಲೆಯಲ್ಲಿ ಯಾವ ಒಂದು ಕಂತಿನ ಹಣ ಅಂತ ನೀವು ಕೇಳಬಹುದು ನೋಡಿ ನಿಮ್ಮ ಖಾತೆಗಳಿಗೆ ಹನ್ನೆರಡನೆಯ ಕಂತಿನ ಹಣ ಬರಬೇಕಾಗಿತ್ತು ಹದಿಮೂರನೆಯ ಕಂತಿನ ಹಣ ಬರಬೇಕಾಗಿತ್ತು ಅದಷ್ಟೇ ಅಲ್ಲದೆ ಹದಿನಾಲ್ಕನೆಯ ಕಂತಿನ ಹಣನೂ ಕೂಡ ಬರಬೇಕಾಗಿತ್ತು ಸ್ನೇಹಿತರೆ ಈ ಹದಿನಾಲ್ಕನೆಯ ಕಂತಿನ ಹಣ ಯಾವಾಗ ಬರುತ್ತೆ ಸೊ ಅದ್ರ ಬಗ್ಗೆನು ಕೂಡ ಮಾಹಿತಿ ಇದೆ ಅದರ ಬಗ್ಗೆ ಕೂಡ ತಿಳ್ಕೊಳ್ತಾ ಹೋಗೋಣ ಸೊ ಈ ವಿಡಿಯೋದಲ್ಲಿ ನಾನು ಏನು ಇವಾಗ ಹೇಳ್ತೇನಲ್ಲ ಈ ಒಂದು ವಿಷಯ ತುಂಬಾನೇ ಇಂಪಾರ್ಟೆಂಟ್ ಸೊ ಸರಿಯಾಗಿ ಕೇಳಿಸ್ಕೊಳ್ಳಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಬಂದಿರುವಂತಹ ಈ ಒಂದು ಆಪ್ಡೇಟ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ನೋಡಿ ಈ ಒಂದು ಆಪ್ಡೇಟು ಸ್ವಲ್ಪ ಬದಲಾವಣೆ ಅಂತ ನಾನು ನಿಮಗೆ ಹೇಳಿದೆ ಸೊ ಅದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾನೆ ಬನ್ನಿ ನೋಡಿ ಏನು ಬದಲಾವಣೆ ಅಂತಂದರೆ ನೀವು ಪ್ರತಿ ತಿಂಗಳು ಕೂಡ ಹಣವನ್ನು ಪಡಿತಾ ಇದ್ರಿ ಆದರೆ ಮೂರು ತಿಂಗಳಾಯಿತು ನಿಮಗೆ ಹಣ ಸಿಕ್ಕಿಲ್ಲ ಇಲ್ಲಿ ಹನ್ನೊಂದನೆಯ ಕಂತಿನ ಹಣವನ್ನು ಯಾವಾಗ ಹಾಕಿದ್ರು ಅಂತಂದ್ರೆ ಅವರು ಹಿಂದೆ ಒಂದು ಹಬ್ಬದ ದಿನ ಹಾಕಿದ್ರು ಅದು ಹಬ್ಬಕ್ಕೆ ಮಹಿಳೆಯರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತ ಕೂಡ ಹೇಳಿದರು ಅದೇ ರೀತಿ ಈ ಒಂದು ಹಣವನ್ನು ಕೂಡ ದಸರಾ ಹಬ್ಬಕ್ಕೆ ಅಂತಲೇ ಹಾಕ್ತಾ ಇದ್ದಾರೆ ಮತ್ತೆ ಮುಂದಿನ ಹದಿನಾಲ್ಕನೆಯ ಕಂತಿನ ಹಣವನ್ನು ಕೂಡ ಇವರು ದೀಪಾವಳಿ ಹಬ್ಬದ ಪ್ರಯುಕ್ತ ಅಂತ ಹೇಳಿ ಹಾಕ್ತಾರೆ ಈ ಬದಲಾವಣೆ ಮಹಿಳೆಯರಿಗೆ ಇಷ್ಟ ಆಗ್ತಾ ಇಲ್ಲ ಇಷ್ಟ ಆಗುತ್ತೆ ಆದರೆ ಯಾಕೆ ಇಷ್ಟ ಆಗ್ತಾ ಇಲ್ಲ ಅಂತಂದ್ರೆ ಈ ಒಂದು ಯೋಜನೆ ಯಾವ ರೀತಿ ಇತ್ತು ಅಂತಂದ್ರೆ ಪ್ರತಿ ತಿಂಗಳು ಕೂಡ ಮಹಿಳೆಯರ ಖಾತೆಗಳಿಗೆ ಹಣವನ್ನು ಹಾಕ್ತೇವೆ ಅಂತ ಹೇಳಿದ್ರು ಆದರೆ ಇವರು ಪ್ರತಿ ತಿಂಗಳು ಹಾಕೋದನ್ನು ಬಿಟ್ಬಿಟ್ಟು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಹಬ್ಬದ ಪ್ರತಿ ಹಬ್ಬಕ್ಕೂ ಕೂಡ ಹಣವನ್ನು ಒಟ್ಟೊಟ್ಟಿಗೆ ಹಾಕ್ತಾ ಹೋಗ್ತಾ ಇದ್ದಾರೆ ಸೊ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಅನ್ಬೇಕಾ ಅಥವಾ ಒಂದು ಬೇಸರದ ಸಂಗತಿ ಅಂತ ಅನ್ಬೇಕಾ ಅನ್ನುವುದೇ ಒಂದು ಇಲ್ಲಿ ದೊಡ್ಡ ವಿಷಯ ಆಗಿದೆ ನೋಡಿ ಇಲ್ಲಿ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಲೇಟೆಸ್ಟ್ ಆಗಿರುವಂತಹ ಒಂದು ಅಪ್ಡೇಟ್ ಅನ್ನು ಕೂಡ ಕೊಟ್ಟಿದ್ದರು ಏನಂತಂದ್ರೆ ದಸರಾ ಹಬ್ಬಕ್ಕೆ ಮಹಿಳೆಯರಿಗೆ ಬಂಪರ್ ಗಿಫ್ಟ್ ಇನ್ನೆರಡು ದಿನಗಳಲ್ಲಿ ಗೃಹಲಕ್ಷ್ಮಿ ಹಣ ಖಾತೆಗೆ ಜಮಾ ಗೃಹಲಕ್ಷ್ಮಿ ಯೋಜನೆಯ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣವನ್ನು ಎರಡು ಕಂತಿನ ಹಣವನ್ನು ಬಿಡುಗಡೆ ಮಾಡಲಾಗಿದ್ದು ಅಕ್ಟೋಬರ್ ಏಳು ಮತ್ತು ಒಂಬತ್ತರಂದು ಫಲಾನುಭವಿಗಳ ಖಾತೆಗೆ ಹಣ ಜಮೆ ಆಗಲಿದೆ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ರು ಅದೇ ಮಾತಿನಂತೆ ನೋಡೋದಾದ್ರೆ ಇಲ್ಲಿ ಎಂಟನೆಯ ತಾರೀಕಿಗೆ ಹಣ ಬಂದಿದೆ ಮತ್ತು ಇನ್ನೂ ಎರಡು ಸಾವಿರ ರೂಪಾಯಿ ಹಣ ಬಂದಿಲ್ಲ ಸೊ ಈ ರೀತಿ ಒಂದು ಪ್ರಾಬ್ಲಮ್ ಅನ್ನ ನಾವೆಲ್ಲರೂ ಕೂಡ ನೋಡ್ತಾನೆ ಇದ್ದಾವೆ ಹಾಗಾದರೆ ಇವರು ಹೇಳಿದರು ಏಳನೇ ತಾರೀಕು ಮತ್ತು ಒಂಬತ್ತನೇ ತಾರೀಕಿಗೆ ಹಣ ಬರುತ್ತೆ ಅಂತ ಇಲ್ಲಿ ಹಣ ಬಂದಿದೆ ಎಂಟನೇ ತಾರೀಕಿನಂದು ಮತ್ತು ಹಣ ಇನ್ನೆರಡು ಸಾವಿರ ರೂಪಾಯಿ ಹಣ ಯಾವಾಗ ಬರುತ್ತೆ ಅಂತ ಮಹಿಳೆಯರು ಬೇಸರದ ಒಂದು ಸಂಗತಿಯನ್ನು ಇಲ್ಲಿ ಎಲ್ಲರೂ ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲರೂ ಕೂಡ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬಂದಿದ್ದಾನ ಅಥವಾ ಎರಡು ಸಾವಿರ ರೂಪಾಯಿ ಹಣ ಬಂದಿದೆ ಅಥವಾ ಎಂಬುದನ್ನು ಎಷ್ಟು ಹಣ ಬಂದಿದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ನೋಡಿ ಅನ್ನಭಾಗ್ಯ ಯೋಜನೆ ಮತ್ತು ಈ ಗೃಹಲಕ್ಷ್ಮಿ ಯೋಜನೆ ಹಣ ಒಟ್ಟೊಟ್ಟಿಗೆ ಜಮೆ ಆಗ್ತಾ ಇದೆ ಇದೊಂದು ಪಕ್ಕ ಸುದ್ದಿಯಾಗಿದೆ ಸೊ ಇನ್ ಇನ್ಫಾರ್ಮೇಷನನ್ನು ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸು ರಿಲೇಶನ್ಸು ಮತ್ತು ಯಾರ್ಯಾರು ಗೊತ್ತಿರ್ತಾರಲ್ಲ ಎಲ್ಲರಿಗೂ ಕೂಡ ಶೇರ್ ಮಾಡಿ ನೋಡಿ ಈ ಮಾ ವಿಡಿಯೋ ಮಾಡಿರುವಂತಹ ಉದ್ದೇಶ ಇಷ್ಟೇ ಈ ಒಂದು ಭರ್ಜರಿ ಗುಡ್ ನ್ಯೂಸ್ ಜೊತೆಗೆ ಆಗಿರುವಂತಹ ಒಂದು ಮಾಹಿತಿಯನ್ನು ಕೂಡ ನಾನು ನಿಮಗೆ ತಿಳಿಸಬೇಕಾಗಿತ್ತು ಆ ಮಾಹಿತಿಯನ್ನು ಕೂಡ ನಾನು ನಿಮಗೆ ತಿಳಿಸಿದ್ದೇನೆ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ ಏನೇ ಡೌಟ್ ಇದ್ದರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಮತ್ತೆ ಬೇರೆ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭ ದಿನ ಹ್ಯಾವ್ ಎ ನೈಸ್ ಡೇ